ಹಾಯ್ ಇವರು ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್. ಎಲ್ರಿಗೂ ಪಟೇಲ್ ಟೀಚರ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KSLU ವಿದ್ಯಾರ್ಥಿಗಳ ಕುರಿತು ಒಂದು ಅಪ್ಡೇಟ್ ಇದೆ. ಅಪ್ಡೇಟನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬೇಕಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ. ಭಾಳಷ್ಟು KSLU ವಿದ್ಯಾರ್ಥಿಗಳು ಕೇಳ್ತಾರಂಥ ಪ್ರಶ್ನೆ ಏನಂತಂದರೆ, ಬ್ರೋ 10-2 ಟೈಮ್ ಟೇಬಲ್ಲೇ ಫೈನಲ್ ಟೈಮ್ ಟೇಬಲ್ಲ, ಅದೇ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೇನಾ ಅಂತ. ಈ ರೀತಿ ವಿದ್ಯಾರ್ಥಿಗಳು ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದ್ರ ಬಗ್ಗೆ ಈಗ ಮಾಹಿತಿನ ತಿಳ್ಕೊಳ್ಳೋದಾದರೆ ನೋಡಿ, 10-2 ಟೈಮ್ ಟೇಬಲ್ಲೇ ಫೈನಲ್ ಟೈಮ್ ಟೇಬಲ್ ಆಗುವಂಥ ಸಾಧ್ಯತೆ 99% ಇದೆ. ಓಕೆ, ಯಾಕಂತಂದರೆ ಈಗಾಗಲೇ ಫೈನಲ್ ಟೈಮ್ ಟೇಬಲನ್ನು ಬಿಡಬೇಕಾಗಿತ್ತು, ಆದರೆ ಬಿಟ್ಟಿಲ್ಲ ಅಂತಂದರೆ ಇದೇ ಫೈನಲ್ ಟೈಮ್ ಟೇಬಲ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಆಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ. ನೋಡಿ, ಆಲ್ ಟಿಕೆಟ್ ನೆಕ್ಸ್ಟ್ ವೀಕ್ ಕೊಡುವಂಥ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್ ವೀಕ್ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಭಾಳಷ್ಟು ವಿದ್ಯಾರ್ಥಿಗಳು ಈ 10-2 ಟೈಮ್ ಟೇಬಲನ್ನು ಅಸಮಾಧಾನ ಮಾಡ್ಕೊಂಡಿದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಗ್ಯಾಪ್ಗಳೇ ಕಡಿಮೆ ಇದ್ದಾವೆ, ಕೆಲವೊಂದು ಗ್ಯಾಪೇ ಇಲ್ಲ. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಅಪೋಸ್ ಮಾಡಿದ್ದಾರೆ. ನೋಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ಕಾರ.